ಎಂ ಎಂ ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ ಮಾರ್ಜಿನ್ ರಿಕ್ವೈರ್ಮೆಂಟ್ ಅಂದ್ರೆ ಏನು ಪೀಕ್ ಮಾರ್ಜಿನ್ ಪೆನಾಲ್ಟಿ ಅಂತ ಯಾಕೆ ಬೀಳುತ್ತೆ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಅದನ್ನ ಎಷ್ಟು ಸರಳವಾಗಿ ತಿಳಿಸ್ಕೊಡಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ತಿಳ್ಸೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮಾರ್ಜಿನ್ ರಿಕ್ವೈರ್ಮೆಂಟು ಈಕ್ವಿಟಿಗೆ ಅಂದರೆ ಕ್ಯಾಶ್ ಮಾರ್ಕೆಟಲ್ಲಿ ಏನು ನೋಡ್ತೀವಿ ಅದು ಜೊತೆಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಸ್ಟಾಕು ಮತ್ತು ಗೆ ಯಾವ ರೀತಿ ಬೇಕಾಗುತ್ತೆ ಅನ್ನೋದಕ್ಕೆ ಇವತ್ತಿನ ವಿಡಿಯೋನ ಸೀಮಿತಗೊಳಿಸ್ತಾ ಹೋಗೋಣ ಈ ವಿಡಿಯೋ ಸ್ವಲ್ಪ ಲೆಂತ್ ಅಂತ ಅನಿಸ್ತಾ ಹೋಗ್ಬೋದು ಬಟ್ ಒಂದು ಒಂದೆರಡು ಸಲ ನೀವು ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗ್ತಾ ಹೋಗುತ್ತೆ ಇದೇ ರೂಲ್ಸು ಕಮಾಡಿಟಿಗೆ ಕರೆನ್ಸಿಗೂ ಕೂಡ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ಬಟ್ ನಾವು ಸದ್ಯಕ್ಕೆ ಸ್ಟಾಕ್ ಮತ್ತೆ ಇಂಡೆಕ್ಸ್ ಈಕ್ವಿಟಿ ಮತ್ತು ಗೆ ಸೀಮಿತಗೊಳ್ಳೋಣ ಈಸಿ ಆಗುತ್ತೆ ಅರ್ಥ ಮಾಡ್ಲಿಕ್ಕೆ ಪೀಕ್ ಮಾರ್ಜಿನ್ ರೂಲ್ಸ್ ಯಾವಾಗ ಬಂತು ಅಂತ ಹೇಳ್ಬಿಡ್ತೀನಿ ಯಾವಾಗ ಕೋವಿಡ್ ಬಂತು ಮಾರ್ಕೆಟ್ ತುಂಬಾ ಒಂದು ಅಟ್ರಾಕ್ಟಿವ್ ಆಗ್ತಾ ಹೋಯ್ತು ತುಂಬಾ ಜೋರಾಗಿ ಫಾಲ್ ಆಯ್ತು ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಹೋಯ್ತು ಡಿಮೆಟ್ ಖಾತೆಗಳು ಓಪನಿಂಗ್ ಜಾಸ್ತಿ ಆಗ್ತಾ ಹೋಯ್ತು ಬ್ರೋಕರೇಜ್ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಯ್ತು ಹಿಂದೆ ಎಲ್ಲ ಈ ಮಾರ್ಜಿನ್ ಅದು ಯಾವಾಗ ಬೇಕಾಗುತ್ತೆ ಅಂದರೆ ನೋಡಿ ನಾವು ಯಾವಾಗ ಲೆವರೇಜ್ ತೊಗೊತೀವಿ ಅಂದರೆ ಇದನ್ನ ಸ್ಟಾಕ್ ಮಾರ್ಕೆಟ್ನ ಭಾಷೆಯಲ್ಲಿ ನಾವು ಒಂದು ಇಂಟ್ರಾ ಡೇ ಮತ್ತು ಡೆಲಿವರಿ ಅಂತ ಕರಿತೀವಿ ಎರಡು ಟೈಪ್ ಆಫ್ ಆರ್ಡರ್ಗಳನ್ನು ನೋಡ್ಬೋದು ಇದನ್ನ ನೀವು ಕೈ ಟ್ಯೂಟೋರಿಯಲ್ ವೀಡಿಯೋಗಳನ್ನು ನೋಡ್ತಾ ಬಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಇನ್ನೂ ಸರಳವಾಗಿ ಅರ್ಥ ಆಗುತ್ತೆ ಯಾರಾದರೂ ಹೊಸಬ್ರು ಇದ್ದೀರಾ ಅಂತಂದರೆ ಮೊದಲು ಕೈ ಟ್ಯೂಟೋರಿಯಲ್ ಪ್ಲೇ ಲಿಸ್ಟ್ನ ಕಂಪ್ಲೀಟ್ ಮಾಡಿ ಅದಾದಮೇಲೆ ಈ ವಿಡಿಯೋ ನೋಡಿ ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ಡೆಲಿವರಿ ತೊಗೊಳ್ತಾ ಇದ್ದೀರಾ ಅಂದರೆ ನೀವು ದುಡ್ಡು ಕೊಟ್ಬಿಟ್ಟು ನಿಮ್ಮ ಡಿಮ್ಯಾಟ್ ಖಾತೆಗೆ ನೀವು ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಆ ರೀತಿ ನೀವು ಮಾಡಿ ತೊಗೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಡಿಮ್ಯಾಟ್ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀರಾ ಶೇರ್ಗಳನ್ನು ಅಂತಂದರೆ ನಿಮಗೆ ಯಾವುದೇ ಆಬ್ಲಿಗೇಷನ್ ಇರಲ್ಲ ನೀವು ನಾಳೆ ಬೇಕಾದರೂ ಮಾರ್ಬೋದು ಹತ್ತು ವರ್ಷ ಬೇಕಾದರೂ ಮಾರ್ಬೋದು ಯಾವ ರೀತಿ ಆದರೂ ಆಯ್ತಲ್ವಾ ಅದೇ ರೀತಿಯಾಗಿ ಇಂಟ್ರಾಡೇ ಅಂತಂದ್ರೆ ಆ ದಿನದೊಳಗಡೆನೆ ನೀವು ಬೈ ಮಾಡಿದ್ರೆ ಸೆಲ್ ಮಾಡಬೇಕು ವಾಪಸ್ ಮೂರುವರೆ ಆಗಸ್ಟ್ ಒಳಗೆ ಅದೇ ರೀತಿ ಸೆಲ್ ಮಾಡಿದ್ರೆ ಬೈ ಮಾಡ್ತಾ ಹೋಗಬೇಕು ಈ ರೀತಿ ರೂಲ್ಸ್ ಬೀಳ್ತಾ ಹೋಗುತ್ತೆ ಸೊ ಈ ಇಂಟ್ರಾಡೇ ಟ್ರೇಡಿಂಗ್ ಅಂತ ಯಾವಾಗ ಮಾಡ್ತಾ ಹೋಗ್ತೀವಿ ಆಗ ನಮಗೆ ಕ್ಯಾಶ್ ಮಾರ್ಕೆಟ್ ಅಂದರೆ ಸ್ಟಾಕ್ ಮಾರ್ಕೆಟ್ ಯಾವ್ದು ಸ್ಟಾಕ್ ಇಂಟ್ರಾಡೇ ಮಾಡ್ತೀರಾ ಅಂತಂದ್ರೆ ಆಗ ನಿಮಗೆ ಮಾರ್ಜಿನ್ ಅಂತ ಕೊಡ್ತಾರೆ ಅಂದ್ರೆ ಲೆವರೇಜ್ ಕೊಡ್ತಾರೆ ಆ ಲೆವರೇಜ್ ಕೊಟ್ಟಿದ್ದಕ್ಕೆ ಇಷ್ಟು ಮಾರ್ಜಿನ್ ನೀವು ಮೈಂಟೈನ್ ಮಾಡಬೇಕು ಅಂತ ಹೋಗುತ್ತೆ ಸೊ ಅದನ್ನ ಎಲಾ ಎಕ್ಸ್ಪ್ಲೈನ್ ಮಾಡಿ ಆದರೆ ಯಾಕೆ ಈ ಪೀಕ್ ಮಾರ್ಜಿನ್ ಬಗ್ಗೆ ಸೆಬಿ ಯೋಚನೆ ಅಂತಂದ್ರೆ ಈ ಬ್ರೋಕರೇಜ್ ಇಂಡಸ್ಟ್ರಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋದಂಗೆ ಈ ಲೆವರೇಜ್ ಅಂತ ಏನು ಕೊಡ್ತಾರೆ ಅದು ಐದು ಇದ್ದಿದ್ದು ಹತ್ತು ಹದಿನೈದು ಇಪ್ಪತ್ತು ಕೆಲವು ಬ್ರೋಕರ್ ಐವತ್ತು ಪಟ್ಟು ಲೆವರೇಜ್ ಕೊಡ್ತಾ ಇದ್ರು ಅಂದ್ರೆ ಅರ್ಥ ಏನು ಅಂತಂದ್ರೆ ನೀವು ಐದು ಸಾವಿರ ರೂಪಾಯ್ ಏನೋ ಒಂದು ಖರೀದಿ ಮಾಡಕ್ಕೆ ಹೋಗ್ತಾ ಇದ್ದೀರಾ ಆದ್ರೆ ನಿಮ್ಮ ಹತ್ರ ಐದು ಸಾವಿರ ರೂಪಾಯಿ ಇಲ್ಲವೇ ಇಲ್ಲ ಬರೀ ನೂರು ರೂಪಾಯಿ ಇದೆ ನೂರು ರೂಪಾಯಿ ಇದ್ರೂ ಕೂಡ ನೀವು ಐದು ಸಾವಿರ ರೂಪಾಯಿ ನೀವು ಮಾರಾಟ ಮಾಡ್ಬೋದು ಅನ್ನೋ ಒಂದು ಲೆವರೇಜ್ನ ನ ಕೊಡಕ್ಕೆ ಶುರು ಮಾಡ್ಬಿಟ್ರು ಬ್ರೋಕರೇಜ್ ಇಂಡಸ್ಟ್ರಿ ಇದರಿಂದ ಏನು ರಿಸ್ಕ್ ಆಗ್ತಾ ಹೋಯ್ತು ಅಂತಂದ್ರೆ ನೋಡಿ ಯಾರೋ ಒಬ್ಬರು ನೂರು ರೂಪಾಯಿ ಇಟ್ಕೊಂಡ್ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ಖರೀದಿ ಮಾಡಿ ಅನ್ಕೊಂಡು ಯಾವುದೋ ಅಂಡರ್ ಲಿಂಗ್ ಅದು ಇಂಡೆಕ್ಸ್ ಆಗಿರ್ಬೋದು ಸ್ಟಾಕ್ ಆಗಿರ್ಬೋದು ಒಲಟೈಲ್ ಆಗಿ ಮೂಮೆಂಟ್ ಆಗಿ ಒಂದು ಹತ್ತು ಪರ್ಸೆಂಟ್ ಮೂಮೆಂಟ್ ಆಗಬಿಟ್ಟು ಅಂತ ಅನ್ಕೋಣ ಹತ್ತು ಪರ್ಸೆಂಟ್ ಆಯಿತು ಅಂತಂದ್ರೆ ಐದು ಸಾವಿರಕ್ಕೆ ಹತ್ತು ಪರ್ಸೆಂಟ್ ಮೂಮೆಂಟ್ ಅಂದರೆ ಎಷ್ಟಾಗುತ್ತೆ ಲಾಸ್ ಆಗ್ತಾ ಹೋಗುತ್ತೆ ಆದ್ರೆ ಆತ ಎಷ್ಟು ನೂರು ನೂರು ರೂಪಾಯಿ ಅಷ್ಟೇ ಅವರು ಮಾರ್ಜಿನ್ ಮಾರ್ಜಿನ್ ಅಂದ್ರೆ ಟ್ರೇಡಿಂಗ್ ವಾಲೆಟ್ ಅಲ್ಲಿ ನೂರು ರೂಪಾಯಿ ಇಟ್ಕೊಂಡು ಬಂದಿದ್ದಾರೆ ಅಲೋ ಮಾಡ್ಬಿಟ್ಟಿದ್ದಾರೆ ಬ್ರೋಕರೇಜ್ ಐವತ್ತು ಪಟ್ಟು ಅವರಿಗೆ ಕೊಟ್ಟಿದ್ದಾರೆ ಆದರೆ ಅವನಿಗೆ ಎಷ್ಟು ಲಾಸ್ ಆಗ್ತಾ ಹೋಗುತ್ತೆ ನೂರು ರೂಪಾಯಿ ಸೊ ಲೆವರೇಜ್ ಕೊಟ್ಟಿರೋದ್ರಿಂದ ಅವನಿಗೆ ಹತ್ತು ಪರ್ಸೆಂಟ್ ಲಾಸ್ ಅಂದರೆ ಅವನಿಗೆ ಬರೀ ಹತ್ತು ರೂಪಾಯಿ ಲಾಸ್ ಆಗ್ತಾ ಹೋಗುತ್ತೆ ಆದರೆ ಅವ್ನು ಖರೀದಿ ಮಾಡಿರೋದು ಎಷ್ಟು ಐದು ಸಾವಿರ ರೂಪಾಯಿದು ಐದು ಸಾವಿರ ರೂಪಾಯಿ ಲಾಸ್ ಅಂದರೆ ಎಷ್ಟಾಯಿತು ಹತ್ತು ಪರ್ಸೆಂಟ್ ಅಂದರೆ ಐನೂರು ರೂಪಾಯಿ ಆಗೋಯ್ತು ಕ್ಲೈಂಟ್ ಹತ್ರ ಅಷ್ಟು ದುಡ್ಡು ದುಡ್ಡಿದೆಯಾ ದುಡ್ಡಿಲ್ಲ ತಂದಿರೋದೇ ನೂರು ರೂಪಾಯಿ ಆಯಿತು ಅಷ್ಟನ್ನು ಸ್ಕ್ವೇರ್ ಆಫ್ ಮಾಡ್ಕೊಂಡ್ರು ನೂರು ರೂಪಾಯಿ ಅಂತಂದರೆ ಇನ್ನೂ ನಾನ್ನೂರು ರೂಪಾಯಿ ಕ್ಲೈಂಟು ಕಟ್ಟಬೇಕಲ್ವಾ ಸೊ ಕಟ್ಟಲಿಲ್ಲ ಅಂತಂದರೆ ಅವನಿಗೆ ಪೆನಾಲ್ಟಿ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ ಇನ್ ಕೇಸ್ ಆ ಕ್ಲೈಂಟ್ ಕಟ್ಟಲೇ ಇಲ್ಲ ವಾಪಸ್ ಬರಲೇ ಇಲ್ಲ ಅಂತ ಅಂದ್ಕೊಂಡ್ಬೋಣ ಆ ರೀತಿ ಆಗೋಯ್ತು ಅಂತಂದರೆ ಆ ದುಡ್ಡನ್ನು ಯಾರು ಕ್ಲಿಯರ್ ಮಾಡಬೇಕು ಕ್ಲಿಯರಿಂಗ್ ಕಾರ್ಪೊರೇಷನ್ ಅಂತ ಅಪಾಯಿಂಟ್ ಮಾಡಿರುತ್ತೆ ಸೆ ಅದು ಬ್ರೋಕರೇಜ್ನ ಜವಾಬ್ದಾರಿ ಆಗಿರುತ್ತೆ ಬ್ರೋಕರೇಜ್ ಅದನ್ನ ಕಟ್ಟಕ್ಕೆ ಆಗಲಿಲ್ಲ ಅಂತಂದರೆ ಬ್ರೋಕರ್ಗಳು ಬ್ಯಾಂಕ್ ಕರಪ್ ಆಗ್ತಾರೆ ನೋಡಿ ಅಟ್ರಾಕ್ಷನ್ ಮಾಡಿಬಿಟ್ಟು ಜಾಸ್ತಿ ಜನ ಬಂದು ಅಕೌಂಟ್ ಓಪನ್ ಮಾಡಲಿ ಜಾಸ್ತಿ ಲೆವರೇಜ್ ಕೊಡ್ತೀವಿ ಕಮ್ಮಿ ದುಡ್ಡಿದ್ರು ಜಾಸ್ತಿ ಟ್ರೇಡ್ ಮಾಡ್ಬೋದು ಅಂತ ಕರ್ಕೊಂಡು ಬಂದ್ಬಿಟ್ಟು ಇನ್ ಕೇಸ್ ಅದನ್ನ ಫುಲ್ ಫಿಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು ಸಿಸ್ಟಮಲ್ಲೇ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತಲ್ವಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾರ್ವಿ ಕಾರ್ವಿ ಅಂತ ಒಂದಿತ್ತು ಅದು ಬಿ ಸಿಯಿಂದ ಇವಾಗ ಬ್ಯಾನ್ ಆಗಿದೆ ಈ ರೀತಿಯ ಒಂದು ಪ್ರಾಬ್ಲಮ್ ಸಿಗಂತು ಇದೆಲ್ಲ ಆಗ್ತಿದ್ದಾಗ ಇಷ್ಟೊಂದು ಲೆವರೇಜ್ ಕೊಡಕ್ಕೆ ಶುರು ಮಾಡಿದ್ದಾರೆ ಅಂತ ಏನು ಮಾಡ್ತು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸರ್ಕ್ಯುಲಾರ್ ತಂತು ಆ ಸರ್ಕ್ಯುಲಾರ್ ತೋರಿಸ್ತೀನಿ ನಿಮಗೆ ಏನಂತ ಹೇಳಿದ್ರು ಆ ಸರ್ಕ್ಯುಲಾರಲ್ಲಿ ಅಲ್ಲಿ ನೀವು ಪೀಕ್ ಮಾರ್ಜಿನ್ ಏನೊಂದು ಪೆನಾಲ್ಟಿ ಇರುತ್ತೆ ಪೀಕ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಮೇಂಟೈನ್ ಮಾಡಬೇಕು ಜೊತೆಗೆ ಸುಮಾರು ಅಷ್ಟು ರೂಲ್ಸ್ ಕೂಡ ತರ್ತಾ ಹೋದ್ರು ಸೊ ಅದು ಏನು ಅಂತ ಇವತ್ತು ಮಾತಾಡಬೇಕು ಅಂತಂದ್ರೆ ಮೊದಲಿಗೆ ನಮಗೆ ಯಾವ ಯಾವ ರೀತಿ ಮಾರ್ಜಿನ್ ಇದೆ ಅಂತ ಗೊತ್ತಾಗಬೇಕಾಗುತ್ತೆ ನೋಡಿ ಫಸ್ಟ್ ಆಫ್ ಆಲ್ ಮಾರ್ಜಿನ್ ಪೆನಾಲ್ಟಿ ಯಾವಾಗ ಬೀಳುತ್ತೆ ಅಂತ ತಿಳ್ಕೋಬೇಕು ಅಂತಂದ್ರೆ ಒಟ್ಟಾರೆ ಎಷ್ಟು ಮಾರ್ಜಿನ್ಗಳಿದೆ ಅಂತ ಗೊತ್ತಾಗಬೇಕು ಅದನ್ನ ನಾವು ಇವತ್ತು ಮಾತಾಡ್ತಾ ಹೋಗೋಣಂತೆ ನೋಡಿ ಇಲ್ಲಿ ನಾನು ಒಂದು ಟೇಬಲ್ನ ರೆಡಿ ಮಾಡಿದ್ದೀನಿ ಅಲ್ವಾ ಈ ಟೇಬಲಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಯಾವುದೋ ಸ್ಟಾಕನ್ನು ನೀವು ಕ್ಯಾಶ್ ಅಥವಾ ಈಕ್ವಿಟಿ ಮಾರ್ಕೆಟ್ ಅಂತ ಏನು ಕರಿತೀವಿ ಅದರಲ್ಲಿ ನೀವು ಇಂಟ್ರಾಡೆ ಮಾಡೋದಾದ್ರೆ ಡೆಲಿವರಿ ಮಾಡೋದಾದ್ರೆ ನಾನು ಹೇಳಿದಂಗೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟು ದುಡ್ಡನ್ನು ಮಾತ್ರ ತಗೋಬೋದು ಬಟ್ ಇಂಟ್ರಾಡೆ ಮಾಡೋಕ್ಕೆ ಬರ್ತಾ ಇದ್ದೀರಾ ನೀವು ಬೈ ಯಾರು ಮಾಡಿ ಇಂಟ್ರಾಡೆ ಅಥವಾ ಸೆಲ್ ಆದರೂ ಮಾಡಿ ಆಗ ನಿಮಗೆ ಮಾರ್ಜಿನ್ ಕೊಡ್ತಾರೆ ಮಾರ್ಜಿನ್ ಬೇಕಾಗುತ್ತೆ ಅಷ್ಟು ರಿಕ್ವೈರ್ಮೆಂಟ್ ನಿಮಗೆ ಲೆವರೇಜ್ ಕೊಡ್ತಾರೆ ಆ ಲೆವರೇಜ್ಗೆ ನೀವು ಮಾರ್ಜಿನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಈ ಇದನ್ನ ನೋಡಿ ಎರಡು ಥರ ಡಿವೈಡ್ ಮಾಡ್ತಾರೆ ಒಂದು ಅಪ್ ಫ್ರಂಟ್ ಮಾರ್ಜಿನ್ ಅಂತ ಇನ್ನೊಂದು ನಾನ್ ಅಪ್ ಅಫ್ರೆಂಡ್ ಮಾರ್ಜಿನ್ ಅಂತ ಅಫ್ರೆಂಡ್ ಮಾರ್ಜಿನ್ ಅಂದರೆ ನೀವು ಟ್ರೇಡ್ ಎಂಟರ್ ಆಗಕ್ಕೆ ಹೋಗ್ತಿರಲ್ಲ ಪೊಸಿಷನ್ ತೊಗೊಂಡು ಹೋಗ್ತಿರಲ್ಲ ಆವಾಗಲೇ ನಿಮಗೆ ಇಷ್ಟು ಮಾರ್ಜಿನ್ ಇರಬೇಕು ಅಂತ ರೂಲ್ಸ್ ಹೇಳ್ತಾ ಹೋಗುತ್ತೆ ನಾನ್ ಅಫ್ರೆಂಡ್ ಮಾರ್ಜಿನ್ ಅಂತಂದರೆ ನೀವು ಟ್ರೇಡಿಗೆ ಎಂಟರ್ ಆದ್ಮೇಲೂ ಕೂಡ ಒಂದಿಷ್ಟು ಮಾರ್ಜಿನ್ಗಳು ಏರುಪೇರು ಆಗ್ಬೋದು ಅದನ್ನ ನಾನ್ ನಾನ್ ಅಫ್ರೆಂಡ್ ಮಾರ್ಜಿನ್ ಅಂತ ಹೋಗ್ತಾರೆ ಸೊ ಈಕ್ವಿಟಿ ಅಂದರೆ ಕ್ಯಾಶ್ ಮಾರ್ಕೆಟಲ್ಲಿ ಸ್ಟಾಕಲ್ಲಿ ನೀವೇನಾದರೂ ಇಂಟ್ರಾ ಟ್ರೇಡ್ ಮಾಡೋಕ್ಕೆ ಹೋಗ್ತಾ ಇದೀರ ಅಂತಂದರೆ ಇದು ಈಕ್ವಿಟಿನಲ್ಲಿ ಇದ್ದೀನಿ ನಾನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಿಗೆ ಹೋಗಿಲ್ಲ ಸೊ ಈಕ್ವಿಟಿ ಇಂಟ್ರಾಡೇ ಅಂತ ಬರುತ್ತಲ್ಲ ಯಾವುದೊಂದು ಸ್ಟಾಕಲ್ಲಿ ಅದನ್ನ ನೀವು ಬೈ ಅಥವಾ ಸೆಲ್ ಹೋಯಿತು ಅಂತಂದರೆ ನಿಮಗೆ ಮಾರ್ಜಿನ್ ಬೇಕು ಆಗ ವಿ ಎ ಆರ್ ಪ್ಲಸ್ ಇ ಎಲ್ ಎಂ ಅಂತ ಕರೀತಾರೆ ಅಂದರೆ ವ್ಯಾಲ್ಯೂ ಅಟ್ ರಿಸ್ಕ್ ಎಷ್ಟಿದೆ ಜೊತೆಗೆ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಅಂತ ಇನ್ನೂ ಏನಾದರೂ ಲಾಸ್ ಆಗಿಬಿಟ್ಟರೆ ಅಂತ ಈ ಒಂದು ರಿಕ್ವೈರ್ಮೆಂಟ್ ಇಟ್ಕೋಬೇಕು ಇದು ಈಸಿ ಮಾಡ್ಬಿಟ್ಟಿದ್ದಾರೆ ಈಸಿ ಮಾಡಿದ್ದಾರೆ ಅಂತಂದ್ರೆ ಫೈವ್ ಟೈಮ್ಸ್ ಅಂತ ಮಾಡ್ಬಿಟ್ಟಿದ್ದಾರೆ ನೋಡಿ ಈ ರೂಲ್ಸ್ ಯಾವ ರೀತಿ ಮಾಡ್ತು ಅಂತಂದ್ರೆ ಇಪ್ಪತ್ತರಲ್ಲಿ ಈ ಕಾನೂನು ತಂದ್ರಾದರೂ ಕೂಡ ಸುಮಾರು ಇಂಡಸ್ಟ್ರಿನಲ್ಲಿ ಆಲ್ರೆಡಿ ತುಂಬಾ ಲೆವರೇಜ್ ಕೊಡೋದನ್ನ ಸುಮಾರು ಬ್ರೋಕರ್ಗಳು ಎಲ್ಲ ಬ್ರೋಕರ್ಗಳನ್ನು ಅಳವಡಿಸಿಕೊಂಡ್ಬಿಟ್ಟಿದ್ರು ಅವರಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಅಂತ ಏನ್ಮಾಡಿದ್ರು ಹಂತ ಹಂತವಾಗಿ ಮಾರ್ಜಿನ್ ನೀವು ಕಮ್ಮಿ ಮಾಡ್ತಾ ಬನ್ನಿ ಅಂತ ಒಂದು ಮಾಡ್ತಾ ಹೋದ್ರು ಸೊ ಡಿಸೆಂಬರ್ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಹಂತ ಹಂತವಾಗಿ ಲೆವರೇಜ್ಗಳನ್ನು ಕೊಡೋದನ್ನು ಕಮ್ಮಿ ಮಾಡ್ಕೊತಾ ಬಂದು ಈಗ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಸೇಮ್ ಮಾರ್ಜಿನ್ನೇ ಕೊಡಬೇಕು ಒಬ್ಬರು ಜಾಸ್ತಿ ಇನ್ನೊಂದು ಬ್ರೋಕರ್ ಕಮ್ಮಿ ಆ ಥರ ಮಾರ್ಜಿನ್ ಕೊಡೋ ಥರ ಫೆಸಿಲಿಟಿ ಇಲ್ಲ ಎಷ್ಟಿದೆ ಅಂತಂದರೆ ಇದು ಸಾಮಾನ್ಯವಾಗಿ ಫೈವ್ ಟೈಮ್ಸ್ ಇದೆ ಒಳ್ಳೆ ಕ್ವಾಲಿಟಿ ಸ್ಟಾಕ್ ಆದರೆ ಕೆಲವೊಂದರಲ್ಲಿ ಅದು ಅದಕ್ಕಿಂತಲೂ ಕಮ್ಮಿನೇ ಇದೆ ಸೊ ಮ್ಯಾಕ್ಸಿಮಮ್ ಇವಾಗ ಫೈವ್ ಟೈಮ್ಸ್ ಲೆವರೇಜ್ ಕೊಡ್ತಾರೆ ಅಂದರೆ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ಅಂತಂದರೆ ನೀವು ಐನೂರು ರೂಪಾಯಿ ತನಕದ್ದು ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ಇದು ಟ್ವೆಂಟಿ ಪರ್ಸೆಂಟ್ ಆಫ್ ದ ಟ್ರೇಡ್ ವ್ಯಾಲ್ಯೂ ಅಂತ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಅದೇ ಫೈ ಟೈಮ್ಸ್ ಅಂದರೆ ನೂರು ರೂಪಾಯಿ ಅಂದರೆ ನೂರು ರೂಪಾಯಿ ಇಡಬೇಕಾಗಿಲ್ಲ ಇಪ್ಪತ್ತು ರೂಪಾಯಿ ಇಟ್ಟರೆ ಸಾಕು ಅನ್ನೋದು ಆಗಿದೆ ಇದಲ್ಲದೆ ಅಡಾಕ್ ಮತ್ತು ಎಂ ಟಿ ಎಂ ಚಾರ್ಜಸ್ ಅಂತಲೂ ನಿಮಗೆ ಬೀಳ್ತಾ ಹೋಗುತ್ತೆ ಅದು ನಾನ್ ಅಫ್ರೆಂಡ್ ಮಾರ್ಜಿನ್ ಆಗಿರುತ್ತೆ ಅಂದರೆ ಏನು ನೀವು ಮಾರ್ಜಿನ್ನು ಏನೋ ಒಂದು ಲಾಸ್ ಮಾಡ್ಕೊತಾ ಇದೀರ ಅಂತಂದರೆ ಆಗ ನಿಮಗೆ ಅದು ಎಮ್ ಟಿ ಎಂ ಲಾಸ್ ಆಗ್ತಾ ಹೋಗುತ್ತೆ ಅದನ್ನ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ ಅಡಾಕ್ ಚಾರ್ಜಸ್ ಅಂದರೆ ನಿಮಗೆ ತುಂಬ ಒಲೆಟಲಿಟಿ ಆಗೋಯಿತು ಒಲೆಟೆಲಿಟಿ ಆಗಿ ಮಾರ್ಕೆಟಲ್ಲಿ ಚೇಂಜಸ್ ಆಗಿದೆ ಅಂದರೆ ಅದು ಕೂಡ ಅಡಾಕ್ ಅಂತ ಅದು ಎಕ್ಸ್ಟ್ರಾ ನೀವು ತೊಗೊಳ್ಬೇಕಾದ್ರೆ ಅಲ್ಲದೆ ಆಮೇಲೆ ಕೂಡ ಅದು ನಿಮಗೆ ಮಾರ್ಜಿನ್ಗಳು ಏರುಪೇರಾಗುತ್ತೆ ಸಾಧ್ಯತೆ ಇರುತ್ತೆ ಇದು ಸ್ಟಾಕಲ್ಲಿ ಈಕ್ವಿಟಿ ಇಂಟ್ರಾಡೇ ಏನು ಮಾಡ್ತೀರಾ ಅವರಿಗೆ ಸ್ಟಾಕಲ್ಲಿ ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಮಾಡ್ಬೋದಲ್ವಾ ಸೊ ಫ್ಯೂಚರ್ಸ್ ನೀವು ಮಾಡ್ತಾ ಹೋಗ್ತಾ ಇದ್ದೀರಾ ಅಂತಂದರೆ ನೋಡಿ ಅಲ್ಲಿ ಇಂಟ್ರಾಡೇನಾದ್ರು ಮಾಡಿ ಡೆಲಿವರಿನಾದರೂ ಮಾಡಿ ನಿಮಗೆ ಯಾವುದೇ ಅಂತ ಲೆವರೇಜ್ ಕೊಡೋದಿಲ್ಲ ಅಂತ ಇದನ್ನ ಯಾವಾಗ ತಂದರು ಫಸ್ಟು ಈ ಪೀಕ್ ಮಾರ್ಜಿನ್ ರೂಲ್ಸ್ನ ತಂದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರಿಂದ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನೀವು ಯಾವುದೇ ಇಂಟ್ರಾಡೇ ಮಾಡಿದ್ರೂ ನಿಮಗೆ ಯಾವುದೇ ರೀತಿ ಅಂತ ಲೆವರೇಜ್ ಕೊಡೋದಿಲ್ಲ ಅಂತ ರೂಲ್ಸ್ ಮಾಡಿಬಿಟ್ರು ಸೊ ಯಾಕೆಂದರೆ ಆಲ್ರೆಡಿ ಲೆವರೇಜ್ ಇರುತ್ತೆ ನೋಡಿ ಯಾವ ರೀತಿ ಅಂತಂದರೆ ನೀವು ಈಕ್ವಿಟಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ಈಗ ಯಾವುದೋ ಒಂದು ಕಂಪ್ನಿ ಒಂದು ಸಾವಿರದ ಆರುನೂರು ರೂಪಾಯಿ ನಡೀತಾ ಇದೆ ಅಂತ ಅಂದರೆ ನೀವು ಸಾವಿರದ ಆರುನೂರಕ್ಕೆ ಒಂದು ಫೈವ್ ಟೈಮ್ಸ್ ಅಂದರೆ ಅದರ ಒಂದು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೊಟ್ಬಿಟ್ಟು ನೀವು ಬೈ ಅಥವಾ ಸೆಲ್ ಮಾಡಬೇಕಾಗುತ್ತೆ ಬಟ್ ಎಫ್ ಎಂಡ್ ಅಂತ ಬಂತು ಅಂತಂದರೆ ಡಿರೇವಿಟಿವ್ ಅಂತ ಬಂತು ಅಂತಂದರೆ ಅದು ಒಂದು ಅಂಡರ್ಲೈನ್ ಅಸೆಟ್ ಆಗಿರುತ್ತಲ್ವಾ ಎಫ್ ಎಂಡ್ ಓ ಬಗ್ಗೆ ಎಫ್ ಎಂಡ್ ಸಿಂಪ್ಲಿಫೈಡ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಇದೆ ಅದನ್ನ ನೀವು ನೋಡಿದ್ರೆ ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ ಅಲ್ಲಿ ನಾವು ಲಾಟ್ ಅಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ ನಿಮಗೆ ಒಂದು ಎರಡು ಅಂತ ಕೊಡೋದಿಲ್ಲ ಲಾಟ್ ಅಂತ ಇರುತ್ತೆ ಪ್ರತಿಯೊಂದು ಸ್ಟಾಕಿಗೂ ಇಷ್ಟು ಲಾಟ್ ಸೈಜ್ ಅಂತ ಮೊದಲೇ ಡಿಫೈನ್ ಆಗಿರುತ್ತೆ ಸೊ ಅಷ್ಟು ಲಾಟಿಂದು ಇವಾಗ ಯಾವುದೋ ಒಂದು ಕಂಪ್ನಿದು ಇನ್ನೂರೈವತ್ತು ಇನ್ನೂರ ಇದೆ ಅಂತ ಅನ್ಕೋಣ ಕ್ವಾಂಟಿಟಿ ಒಂದು ಲಾಟಲ್ಲಿ ಅಲ್ಲಿ ಐವತ್ತು ಇಂಟು ಅದರ ಪ್ರೊಯೈಸೇಷನ್ ಇಡ್ತಿರೋ ಅಷ್ಟು ನೀವು ಪೇ ಮಾಡೋದಿಲ್ಲ ಲಾಟ್ ತಗೋಬೇಕಾದ್ರೆ ನೀವು ಆಲ್ರೆಡಿ ನೀವು ಆ್ಯಕ್ಚುಲ್ ಅಂಡರ್ಲೈನ್ನ ತಗೊಂಡಲ್ಲಿ ಡಿರೇಟಿವ್ ಅದರ ಕಾಂಟ್ರಾಕ್ಟ್ನ ತಗೊತಾ ಇರೋದ್ರಿಂದ ನಿಮಗೆ ಆಲ್ರೆಡಿ ಒಂದು ಇನ್ಹೆರೆಂಟ್ಲಿ ಒಂದು ಲೆವರೇಜ್ ಅಂತ ಇದ್ದೇ ಇರುತ್ತೆ ಅದಲ್ಲದಲ್ಲೇ ಕೂಡ ನಿಮಗೆ ಒಂದಿಷ್ಟು ಲೇವರೇಜ್ನ ಕೊಡ್ತಾರೆ ಅದಕ್ಕೆ ನೀವು ಮಾರ್ಜಿನ ನೀವು ಮೇಂಟೈನ್ ಮಾಡಬೇಕಾಗ್ತಾ ಹೋಗುತ್ತೆ ಸೊ ಅದಕ್ಕೆ ಹೇಳಂಥದ್ದು ನೋಡಿ ಎಫ್ ಯಾಕೆ ರಿಸ್ಕಿ ಅಂತ ಹೇಳ್ತಾರೆ ಅಂದರೆ ನೀವು ಏನು ಒಂದು ಗಾತ್ರದಲ್ಲಿ ನೀವು ಟ್ರೇಡ್ ಮಾಡಕ್ಕೆ ಬರ್ತೀರಾ ಅದರ ವಾಲ್ಯೂಮ್ ಅದರ ಆ್ಯಕ್ಚುವಲ್ ರಿಸ್ಕ್ ವ್ಯಾಲ್ಯೂ ತುಂಬ ದೊಡ್ಡದಿರುತ್ತೆ ಹಾಗಾಗಿ ನೀವು ಹುಷಾರಾಗಿ ತಿಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಬಟ್ ಎಫ್ ಎನ್ ಡೋ ಸಿಂಪ್ಲಿಫೈಡ್ ಅಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದನ್ನ ಕಂಟಿನ್ಯೂ ಕೂಡ ಕೊಡ್ತೀನಿ ಸೊ ಫ್ಯೂಚರ್ಸ್ ಅಲ್ಲಿ ಎಕ್ಸೈಸ್ ಮಾಡೋದು ಕಂಪಲ್ಸರಿ ನೀವು ಬೈ ಮಾಡೋದಾದರೂ ಆಗಲಿ ಸೆಲ್ ಮಾಡೋದ್ರಾಗಲಿ ಎಕ್ಸೈಸ್ ಮಾಡಬೇಕು ಎಕ್ಸ್ಪೈರಿ ಬರ್ತಾ ಇದೆ ಅಂತಂದ್ರೆ ಹಾಗಾಗಿ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಎರಡಕ್ಕೂ ಕೂಡ ನೀವು ಮಾರ್ಜಿನ್ ಇಡಬೇಕಾಗುತ್ತೆ ಇಲ್ಲಿ ಸ್ಪ್ಯಾನ್ ಮತ್ತು ಎಕ್ಸ್ಪೋಜರ್ ಮಾರ್ಜಿನ್ ಅಂತ ಕರಿತೀವಿ ಕರಿಯಲ್ಲ ಡಿರೇವಟಿವ್ಸ್ ಅಲ್ಲಿ ಸ್ಪ್ಯಾನ್ ಮತ್ತು ಎಕ್ಸ್ಪೋಜರ್ ಮಾರ್ಜಿನ್ ಅಂತ ಸ್ಪಾನ್ ಅಂದ್ರೆ ಸ್ಟ್ಯಾಂಡರ್ಡ್ ಪೋರ್ಟ್ಫೋಲಿಯೋ ರಿಸ್ಕ್ ಅನಾಲಿಸಿಸ್ ಅಂತ ಒಂದು ಮಾಡಿರ್ತಾರೆ ಇದು ಒಂದು ಒಲೇಟಿಲಿಟಿ ಎಷ್ಟು ನಡೀತಾ ಇದೆ ಅಂಡರ್ ಲೈನ್ ಪ್ರೈಸ್ ಎಷ್ಟು ನಡೀತಾ ಇದೆ ನೀವು ಯಾವ ಸ್ಟ್ರೈಕ್ನ ಇದ್ದೀರಾ ಅದ್ರ ಮೇಲೆ ಸ್ಪಾನ್ ಮಾರ್ಜಿನ್ಗಳು ಆಚೆ ಈಚೆ ಆಗ್ತಾ ಹೋಗುತ್ತೆ ಆದರೆ ಎಕ್ಸ್ಪೋಜರ್ ಮಾರ್ಜಿನ್ ಕರೆಂಟ್ ಸ್ಪಾಟ್ ಪ್ರೈಸ್ ಏನ್ ನಡೀತಾ ಇದೆ ಸ್ಟಾಕ್ ಅಂದ್ರೆ ಆಫ್ ದೇ ಬೇಸಿಸ್ ಆಗಿದೆ ಅಥವಾ ನಡೀತಾ ಇದೆ ನಡೀತಾ ಇದೆ ಟ್ರೇಡ್ ಆಗ್ತಾ ಇದೆ ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇದೆಯಲ್ಲ ಅದರ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡಬೇಕಾಗುತ್ತೆ ನೀವು ಸ್ಟಾಕ್ ಅಲ್ಲಿ ಆದರೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಎಕ್ಸ್ಪೋಜರ್ ಫಿಕ್ಸ್ ಆಗಿರುತ್ತೆ ಅಂದ್ರೆ ನೀವು ಸ್ಪಾಟ್ ಪ್ರೈಸ್ ಎಷ್ಟು ನಡೀತಾ ಇದೆ ಇಂಟು ಅದರ ಎಷ್ಟು ಲಾಟ್ ಇದೆ ಒಂದು ಎಷ್ಟು ಕ್ವಾಂಟಿಟಿ ತಗೊಂಡಿದ್ರೆ ಅದರ ಆ ಒಂದು ಮೊತ್ತದ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡಬೇಕಾಗುತ್ತೆ ಸ್ಟಾಕ್ ಅಲ್ಲಿ ಮಾಡೋದಾದ್ರೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಾನು ಕ್ಯಾಲ್ಕುಲೇಟರ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ಅದೇ ರೀತಿ ನಾನ್ ಅಫ್ರೆಂಡ್ ಮಾರ್ಜಿನ್ ಅಂತ ಇಲ್ಲಿ ಅಗೇನ್ ಟಿ ಎಂ ಅಲ್ಲಿ ನಿಮಗೆ ಲಾಸ್ ಆಗ್ತಾ ಇದೆ ಅಂತಂದ್ರೆ ಮತ್ತೆ ಅಲ್ಲಿ ಅಂದರೆ ನೋಡಿ ಎವ್ರಿ ಡೇ ಏನ್ ಸ್ಪಾಟ್ ಯಾವ ರೀತಿ ಚೇಂಜ್ ಆಗ್ತಾ ಇರುತ್ತೋ ಅದರ ತಕ್ಕಂಗೆ ನಿಮಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ಗಳು ಕೂಡ ಆಚೆ ಆಗ್ತಾ ಇರುತ್ತೆ ಅದನ್ನ ನೀವು ನೆನಪಿಟ್ಕೋಬೇಕು ಅದೇ ಆಪ್ಷನ್ಸ್ ಅಂತ ಬಂದ್ರಿ ಅಂತಂದ್ರೆ ಸ್ಟಾಕ್ ಅಲ್ಲಿ ಆಪ್ಷನ್ಸ್ ಯಾವುದೋ ಒಂದು ಸ್ಟಾಕ್ ಅಂದರೆ ರಿಲಯನ್ಸ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಏಷ್ಯನ್ ಪೆಂಟ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಫ್ ಅಂಡ್ ಎಲಿಜಿಬಲ್ ಆಗಿರುವಂತಹ ಸ್ಟಾಕ್ ಅಲ್ಲಿ ನೀವು ಆಪ್ಷನ್ಸ್ ಟ್ರೇಡಿಂಗ್ ಬರ್ತಾ ಇದ್ದೀರಾ ಅಂದರೆ ಅದು ಇಂಟ್ರಾಡೇ ಆಗಲಿ ಡೆಲಿ ಆಗಲಿ ನೀವು ಏನ್ ಮಾಡಬೇಕು ಓನ್ಲಿ ಸೆಲ್ ಮಾಡಬೇಕಾದ್ರೆ ಮಾತ್ರ ಮಾರ್ಜಿನ್ ಬೇಕು ಬೈ ಮಾಡ್ತಾ ಇದ್ರೆ ಆಪ್ಷನ್ ಬೈ ಮಾಡ್ತಾ ಮಾರ್ಜಿನ್ ಬೇಕಾಗಲ್ಲ ಆಲ್ರೆಡಿ ಬರ್ತಾ ಇಲ್ಲೂ ಕೂಡ ಸೇಮ್ ಸ್ಪಾನ್ ಮಾರ್ಜಿನ್ ಅಂತ ಬರುತ್ತೆ ಸ್ಪಾನ್ ಎಗೇನ್ ಅಂಡರ್ಲೈನ್ ಮೇಲೆ ಅದು ರಿಯಲ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಬಟ್ ಮಾರ್ಜಿನ್ ಪರ್ಟಿಕ್ಯುಲರ್ ಸ್ಟಾಕ್ ಇಲ್ಲಿ ಆ ಒಂದು ಸ್ಪಾಟ್ ಪ್ರೈಸ್ ಇಂಟು ಲಾರ್ಡ್ ಸೈಸ್ ಅದರ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇದರಲ್ಲಿ ಪೀಕ್ ಮಾರ್ಜಿನ್ ಅಂತ ಬಿಲ್ಟ್ ಹೋಗುತ್ತೆ ನೋಡಿ ಪೀಕ್ ಮಾರ್ಜಿನ್ ಸುಮಾರು ತರಕ್ಕೆ ಬಿಲ್ಟ್ ಹೋಗಬಹುದು ಅದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕಾಗುತ್ತೆ ನೀವೇನೋ ಹೆಡ್ಜ್ ಪೊಸಿಷನ್ ಮಾಡಿರ್ತೀರ ಮಾಡಿದಾಗ ಏನಾಗುತ್ತೆ ಸ್ಪ್ರೆಡ್ ಅಂತ ಹೇಳ್ಬಿಟ್ಟು ನಿಮಗೆ ಮಾರ್ಜಿನ ಕಮ್ಮಿ ಮಾಡಿರ್ತಾರಲ್ವ ಆ ಹೆಡ್ಜ್ ಪೊಸಿಷನ್ನ ನೀವು ಎಕ್ಸಿಟ್ ಮಾಡಿಬಿಟ್ರಿ ಅಂತಂದರೆ ಮಾರ್ಜಿನ್ ಎಕ್ದ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ನೀವು ಯಾವುದೋ ಒಂದು ಪೋರ್ಟ್ಫೋಲಿಯೋನ ಪ್ಲೇಡ್ ಮಾಡಿರ್ತೀರಾ ಆ ಪ್ಲೇಡ್ನ ಅನ್ಪ್ಲೇಜ್ ಮಾಡಿಬಿಟ್ಟು ಸೆಲ್ ಮಾಡಿಬಿಡ್ತೀರಾ ಆಗ ಮಾರ್ಜಿನ್ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಯಾವುದೋ ಒಂದು ಎಕ್ಸ್ಪೈರಿ ಮಲ್ಟಿಪಲ್ ಎಕ್ಸ್ಪೈರಿದು ಕಾಂಬಿನೇಷನಲ್ಲಿ ನೀವು ಆಪ್ಷನ್ ಸ್ಟ್ರಾಟಜಿನ ಬಿಲ್ಡ್ ಮಾಡಿರ್ತೀರಾ ಆ ಒಂದು ಯಾವುದೋ ಒಂದು ಹೆಡ್ಜ್ ತೊಗೊಂಡಿರುವಂಥ ಒಂದು ಪೊಸಿಷನ್ನು ಈ ವಾರ ಎಕ್ಸ್ಪೈರಿನಲ್ಲಿ ಕ್ಲೋಸ್ ಆಗುತ್ತೆ ಬಟ್ ನೀವು ಮುಂದಿನ ವಾರದ್ದನ್ನು ಕೂಡ ನೀವು ಸೆಲ್ಲಿಂಗ್ ಪೊಸಿಷನ್ ಇಟ್ಕೊಂಡಿದ್ದೀರಾ ಹೈ ಪ್ಲೇಡ್ ಹೈ ಒಂದು ಮಾರ್ಜಿನ್ ಬೇಕಾಗಿರೋದ್ ಇಟ್ಕೊಂಡಿದ್ದೀರಾ ಅಂದರೆ ಆಗಲೂ ಬೀಳ್ತಾ ಹೋಗುತ್ತೆ ಅಥವಾ ಎಂಡ್ ಆಫ್ ದ ಡೇ ನೀವು ಲಾಸ್ ಅಲ್ಲಿ ಟ್ರೇಡ್ನ ಕ್ಯಾರಿ ಮಾಡ್ತಾ ಇದ್ದರೆ ಅಂದ್ರೆ ಅವಾಗಲೂ ಕೂಡ ಬಿಲ್ಟ್ ಹೋಗುತ್ತೆ ಇದು ಸಾಕಷ್ಟು ಪ್ಯಾರಾಮೀಟರ್ ಇದೆ ಅದ್ರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ಮಾತಾಡ್ತೀನಿ ಯಾವಾಗ ಮಾರ್ಜಿನ್ ಬೀಳುತ್ತೆ ಅಂತ ಬಟ್ ಮಾರ್ಜಿನ್ ಯಾವ ಯಾವ ತರ ಅಪ್ಲೈ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸೋ ಪ್ರಯತ್ನ ಆಗಿದೆ ಸೊ ಆಪ್ಷನ್ಸ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದು ಸ್ಟಾಕ್ ಯಾವುದೇ ಸ್ಟಾಕಲ್ಲಿ ಆಪ್ಷನ್ಸ್ನ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಬೈ ಮಾಡಬೇಕು ಅಂತಂದ್ರೆ ನಿಮಗೆಲ್ಲ ಓನ್ಲಿ ಸೆಲ್ ಮಾಡಬೇಕು ಅಂತಂದ್ರೆ ಮಾತ್ರ ನಿಮಗೆ ಮಾರ್ಜಿನ್ ಬೀಳ್ತಾ ಹೋಗುತ್ತೆ ಅದೇ ರೀತಿ ಇಂಡೆಕ್ಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಈ ರೀತಿ ಎಲ್ಲ ಇದೆ ಅಲ್ವಾ ಫಿನ್ ನಿಫ್ಟಿ ಅದರಲ್ಲಿ ನೀವು ಫ್ಯೂಚರ್ಸ್ ಮಾಡಿ ಆಪ್ಷನ್ಸ್ ಆದರೂ ಮಾಡಿ ನಿಮಗೆ ಇಂಟ್ರೆಸ್ ಕ್ರೇಡ್ ಅಥವಾ ಡೆಲಿವರಿ ಯಾವುದೇ ಆದರೂ ಕೂಡ ಮಾರ್ಜಿನ್ ಆಗುತ್ತೆ ಸೇಮ್ ರೂಲ್ಸಲ್ಲಿ ಸ್ಟಾಕಿಗೆ ಯಾವ ರೀತಿ ಬೀಳ್ತು ಆ ರೀತಿ ಫ್ಯೂಚರ್ಸಲ್ಲಿ ಎಕ್ಸಸೈಸ್ ಕಂಪಲ್ಸರಿ ಆಗಿರೋದ್ರಿಂದ ನೀವು ಬೈ ಯಾರು ಮಾಡಿ ಸೆಲ್ ಆದರೂ ಮಾಡಿ ನೀವು ಮಾರ್ಜಿನ್ನ ಕೊಡಲೇಬೇಕಾಗುತ್ತೆ ಆದರೆ ಆಪ್ಷನ್ಸಲ್ಲಿ ಆಪ್ಷನ್ ಬೈ ಮಾಡ್ತಾ ಇದ್ರೆ ಅಂದರೆ ಎಕ್ಸಸೈಸ್ ಕಂಪಲ್ಸರಿ ಇಲ್ಲ ಬರೀ ಯಾಕಂದರೆ ನೀವು ಅದಕ್ಕೆ ಮೊದಲೇ ಪ್ರೀಮಿಯಂ ಭರಿಸ್ತಾ ಇರ್ತೀರಾ ಹಾಗಾಗಿ ಆಪ್ಷನ್ನ ಸೆಲ್ ಮಾಡ್ತಾ ಇದೀರಾ ಅಂದರೆ ಮಾತ್ರ ನೀವು ಏನೋ ಮಾರ್ಜಿನ್ನ ಬರೆಸ್ಬೇಕಾಗತ್ತೆ ಸೇಮ್ ಇಲ್ಲೂ ಕೂಡ ಸ್ಪ್ಯಾನ್ ಆ್ಯಂಡ್ ಎಕ್ಸ್ಪೋಜರ್ ಎಮ್ ಟಿ ಎಂ ಪಿ ಮಾರ್ಜಿನ್ ಅದೇ ರೀತಿ ಆಗಿರುತ್ತೆ ಇಲ್ಲಿ ಒಂದನ್ನು ನಾನು ಕನ್ಸಿಡರ್ ಮಾಡಿಲ್ಲ ಆಪ್ಷನ್ ಬೈ ಮಾಡ್ತಾ ಇದ್ದೀರಾ ಸ್ಟಾಕಲ್ಲಿ ಸ್ಟಾಕಲ್ಲಿ ಆಪ್ಷನ್ ಬೈ ಮಾಡ್ತಾ ಇದ್ದೀರಾ ಅಂತಂದರೆ ಮನಿ ಮನೆ ಹೋಗ್ತಾ ಇದೆ ಎಕ್ಸ್ಪೈರಿ ಹತ್ರ ಬರ್ತಾ ಇದೆ ಆಗ ಕೂಡ ಒಂದು ಡೆಲಿವರಿ ಮಾರ್ಜಿನ್ ಅಂತ ನೀವು ಮೈಂಟೈನ್ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಈ ವ್ಯಾಪ್ತಿಗೆ ಹೊರಗಾಗುತ್ತೆ ಬಟ್ ಗೊತ್ತಿರಬೇಕು ಆಪ್ಷನ್ಸ್ ಬೈಯಿಂಗಲ್ಲಿ ನಮಗೆ ಮಾರ್ಜಿನ್ ಬೀಳಲ್ಲ ಬಟ್ ಸ್ಟಾಕ್ಸಲ್ಲಿ ಏನಾದರೂ ನೀವು ಆಪ್ಷನ್ ಬೈ ಮಾಡಿದಿರಾ ಅದು ಇಂದ ಮನಿ ಆಗಿದೆ ಎಕ್ಸ್ಪೈರಿಗಿನ್ನ ಒಂದು ವಾರನೇ ಇದೆ ಅಂತಂದರೆ ಆಗ ನೀವು ಅದಕ್ಕೆ ಎಕ್ಸ್ಟ್ರಾ ಡೆಲಿವರಿ ಮಾರ್ಜಿನ್ ಇಟ್ಕೋಬೇಕಾಗುತ್ತೆ ಅದು ಒಂದು ನಿಮಗೆ ಸ್ಪೆಷಲಾಗಿ ಗೊತ್ತಿರಬೇಕಾಗಿರೋಂಥದ್ದು ಸರಿ ಇಷ್ಟೆಲ್ಲ ಹೇಳೋದಲ್ಲ ಇದನ್ನು ಈಸಿಯಾಗಿ ನಾ ಪ್ರಾಕ್ಟಿಕಲಾಗಿ ನೋಡ್ಬೋದು ಅಂತ ಇಲ್ವಾ ಅಂತಂದರೆ ಖಂಡಿತ ಪ್ರಾಕ್ಟಿಕಲಾಗಿ ತೋರ್ಸಕ್ಕೆ ನಮ್ಮ ಚಾನಲ್ ಇರೋದಲ್ವಾ ಸೊ ಈಗ ಒಂದೊಂದೇ ನಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸ್ಟಾಕ್ ಇವಾಗ ಏಷ್ಯನ್ ಪೇಂಟ್ಸ್ ಏಷ್ಯನ್ ಪೇಂಟ್ಸಲ್ಲಿ ನೀವು ಇಂಟ್ರಾಡೆ ಮಾಡೋಕ್ಕೆ ಹೋಗ್ತೀರ ಅಂದರೆ ಹೆಂಗೆ ಗೊತ್ತಾಗುತ್ತೆ ಮಾರ್ಜಿನ್ ಬೇಕಾಗುತ್ತೆ ಅಂದರೆ ನೋಡಿ ನಾನು ಕೈಟಿನ ಮಾರ್ಕೆಟ್ ವಾಚಿಗೆ ಬಂದಿದ್ದೀನಿ ಈಗ ಏಷ್ಯನ್ ಪೇಂಟ್ಸನ್ನು ನೀವು ಇಲ್ಲಿ ಬೈ ಅಂತ ಕೊಡ್ತೀರಾ ಅಂತ ಅನ್ಕೊಳ್ಳಿ ನೋಡಿ ಬೈ ಅಂತ ಕೊಟ್ರಿ ಅಂತಂದ್ರೆ ಈಗ ಒಂದು ಕ್ವಾಂಟಿಟಿ ನೀವು ಬೈ ಮಾಡಬೇಕು ಅಂದ್ರೆ ಅಂದರೆ ಎರಡು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ನಡೀತಾ ಇದೆ ಆದರೆ ನೋಡಿ ಇಲ್ಲಿ ನಿಮ್ಗೆ ಎಷ್ಟು ತೋರಿಸ್ತು ಐನೂರ ಎಪ್ಪತ್ತೆಂಟು ರೂಪಾಯಿ ಅಂತ ತೋರಿಸ್ತು ಕಾರಣ ಏನು ನೀವು ಇಂಟ್ರಾಡಿನಲ್ಲಿ ನಾನು ಆಗಲೇ ಹೇಳಿದಂಗೆ ನಿಮಗೆ ಏನು ಫೈವ್ ಟೈಮ್ಸ್ ಬರುತ್ತೆ ಐನೂರ ಎಪ್ಪತ್ತೆಂಟು ಇಂಟು ಐದು ಮಾಡಿ ನಿಮಗೆ ಎರಡು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಬಿಡುತ್ತೆ ಹಾಗಾದರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಜಿನ್ ಇದೆ ಅಂದರೆ ಗೊತ್ತಾಗ ಏನಾದ್ರೂ ಈಸಿ ಇದೆಯಾ ಅಂದ್ರೆ ನೋಡಿ ಸಾಮಾನ್ಯ ಎಲ್ಲ ಸ್ಟಾಕ್ಗಳಿಗೂ ಫೈವ್ ಟೈಮ್ಸ್ ತನಕ ಲೆವರೇಜ್ ಕೊಡ್ತಾರೆ ಕೆಲವೊಂದು ರಿಸ್ಕಿ ಸ್ಟಾಕ್ಗಳಲ್ಲಿ ಲೆವರೇಜ್ ಇನ್ನೂ ಕಮ್ಮಿ ಇರುತ್ತೆ ಅದಕ್ಕೆ ಡೆಡಿಕೇಟೆಡ್ ಆಗಿ ಒಂದು ಎಫ್ ಎಂಡೋ ಅವ್ರದ್ದು ಶೀಟ್ ಇದೆ ಆ ಎಫ್ ಎಂಡ್ ಓ ಶೀಟಲ್ಲಿ ಹೋಗ್ಬಿಟ್ಟು ನೀವು ನೋಡ್ತಾ ಹೋಗಬಹುದು ಇಲ್ಲಿ ಈಕ್ವಿಟಿ ಅಂತ ನೋಡಿ ಇದನ್ನ ನಾನು ಕಮೆಂಟಲ್ಲಿ ಅಲ್ಲಿ ನಾನು ಪಿನ್ ಮಾಡಿರ್ತೀನಿ ಇಲ್ಲಿ ಈಕ್ವಿಟಿಗೆ ಅಂತ ಬಂದ್ರೆ ನೀವು ಪ್ರತಿ ಒಂದು ಸ್ಟಾಕಿಗೂ ಕೂಡ ಎಷ್ಟು ಮಾರ್ಜಿನ್ ಕೊಡ್ತಾರೆ ಎಮ್ ಐ ಎಸ್ ಆರ್ಡರ್ ಮತ್ತು ಕವರ್ ಆರ್ಡರ್ ಇದನ್ನು ಕೂಡ ನಾನು ಯಾವ ರೀತಿ ಟೈಪ್ಸ್ ಆಫ್ ಆರ್ಡರ್ ಅಂತ ಕೈರಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಬೋದು ಕವರ್ ಆರ್ಡರ್ ಮತ್ತು ಎಮ್ ಐಸ್ ಆರ್ಡರ್ಗೆ ನೋಡಿ ನಿಮಗೆ ಫೈವ್ ಟೈಮ್ಸ್ ಲೆವರೇಜ್ ಕೊಡ್ತಾರೆ ಕೆಲವೊಂದಕ್ಕೆ ಕಮ್ಮಿನೂ ಇದೆ ನೋಡಿ ಯಾವುದೋ ಒಂದು ಸ್ಟಾಕಿಗೆ ಯಾವುದೇ ರೀತಿ ಅಂತ ಇಲ್ಲ ಅಂದ್ರೆ ಅಷ್ಟು ದುಡ್ಡನ್ನ ನೀವು ಮೇಂಟೈನ್ ಮಾಡ್ತಾ ಹೋಗಬೇಕು ಇದು ನಿಮ್ಗೆ ಗೊತ್ತಿರಬೇಕು ಹಾಗೇನೇ ಡೆಲಿವರಿ ಆದರೆ ಅಂದರೆ ನೀವು ಇಲ್ಲಿ ನಾನು ಇವಾಗ ಇಂಟ್ರಾಡೆ ಚೂಸ್ ಮಾಡಿದೀನಿ ಇಂಟ್ರಾಡೇ ಬಂದು ನಾನು ಲಾಂಗ್ ಟರ್ಮ್ ಅಂತ ಚೂಸ್ ಮಾಡಿದ್ರೆ ನೋಡಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಹತ್ತು ರೂಪಾಯಿಗೆ ಎರಡು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿನೂ ನಾನು ಮೇಂಟೈನ್ ಮಾಡ್ತಾ ಹೋಗಬೇಕು ಅಲ್ಲಿ ಯಾವುದೇ ರೀತಿಯಂತ ಲೆವರೇಜ್ ಸಿಗಲ್ಲ ಸೊ ಇದು ಓನ್ಲಿ ಇಂಟ್ರಾಡ್ ನೀವು ಬೈ ಆದರೂ ಮಾಡಿ ಸೆಲ್ ಆದರೂ ಮಾಡಿ ನೋಡಿ ನಿಮಗೆ ಮಾರ್ಜಿನ್ ಅನ್ನೋದು ಕೊಡ್ತಾ ಹೋಗ್ತಾರೆ ಸೊ ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಸೊ ಈ ಮಾರ್ಜಿನ್ ಯಾವ ರೀತಿ ಆಗಿದೆ ಟ್ವೆಂಟಿ ಪರ್ಸೆಂಟ್ ಆಫ್ ದ ಟ್ರೇಡೆಡ್ ವ್ಯಾಲ್ಯೂ ಇದರ ಟ್ವೆಂಟಿ ಪರ್ಸೆಂಟ್ ಆಗಿರುತ್ತೆ ಈಜಿ ಕ್ಯಾಲ್ಕುಲೇಷನ್ ಯಾವುದಕ್ಕೆ ಈಕ್ವಿಟಿ ಸ್ಟಾಕ್ ಮಾರ್ಕೆಟಲ್ಲಿ ಬಂದ್ರೆ ಸ್ಟಾಕ್ ಕ್ಯಾಶ್ ಮಾರ್ಕೆಟಿಗೆ ಬಂದರೆ ಅದೇ ರೀತಿಯಾಗಿ ನಾವು ಇವಾಗ ಫ್ಯೂಚರ್ ಸಿಗೋಣ ನೋಡಿ ಉದಾಹರಣೆಗೆ ರಿಲಯನ್ಸ್ ಜೂನ್ ಮಂತಿನ ತ್ರೀ ತೌಸಂಡ್ ಸಿ ಆ ಒಂದು ಫ್ಯೂಚರ್ಸ್ನ ನಾನು ತಗೊಂಡ್ ಬಂದಿದ್ದೀನಿ ಸಾರಿ ಇಲ್ಲಿದೆ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಫ್ಯೂಚರ್ಸ್ನ ತೊಗೊಂಡು ಬಂದಿದ್ದೀನಿ ಅಂತ ಅನ್ಕೋಣ ಸೊ ಎಚ್ ಡಿ ಬ್ಯಾಂಕ್ ಫ್ಯೂಚರ್ಸ್ ನಾವು ಇವಾಗ ಬೈ ಮಾಡಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಇಲ್ಲಿ ನೋಡಿ ಒಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಅದು ಒಂದು ಆಲ್ರೆಡಿ ಲಾಟ್ ಡಿಸೈಡ್ ಆಗಿರುತ್ತೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಎಷ್ಟಿದೆ ಫ್ಯೂಚರ್ಸ್ ಇಲ್ಲಿ ಒಂದು ಲಾಟ್ ಅಂದ್ರೆ ಐನೂರ ಐವತ್ತು ಕ್ವಾಂಟಿಟಿ ಇದೆ ಇಲ್ಲಿ ನೋಡಿ ಒಂದು ಲಕ್ಷದ ಅರವತ್ತೆರಡು ಸಾವಿರದ ನಾನೂರ ಇಪ್ಪತ್ತೆಂಟು ರೂಪಾಯಿ ಬೇಕು ನೀವು ಬೈ ಆದ್ರೂ ಮಾಡಿ ಸೆಲ್ ಆದ್ರೂ ಮಾಡಿ ಫ್ಯೂಚರ್ಸ್ ನ ನಿಮಗೆ ಆ ಒಂದು ಮಾರ್ಜಿನ್ ಬೇಕಾಗ್ತಾ ಹೋಗುತ್ತೆ ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಸ್ಪ್ಯಾನ್ ಮತ್ತೆ ಎಕ್ಸ್ಪೋಜರ್ ಮಾರ್ಜಿನ್ ಅಂತ ಹೇಳಿದ್ನಲ್ಲ ಆ ರೀತಿ ಎಕ್ಸ್ಪೋಜರ್ ಮಾರ್ಜಿನ್ ಯಾವ ರೀತಿ ಅಂದ್ರೆ ಇವಾಗ ತೋರಿಸ್ಬೇಕಂದ್ರೆ ಉದಾಹರಣೆಗೆ ಈಗ ಸಾವಿರದ ಆರುನೂರ ಅರವತ್ತೊಂದು ರೂಪಾಯಿ ಕ್ಲೋಸಿಂಗ್ ಆಗಿದೆ ಕರೆಕ್ಟ್ ಯಾವುದು ಎಚ್ ಡಿ ಎಫ್ ಸಿ ಬ್ಯಾಂಕಿನ ಫ್ಯೂಚರ್ಸ್ ಅದರ ಸ್ಪಾಟ್ ಪ್ರೈಸ್ ಬಟ್ ಸ್ಪಾಟ್ ಪ್ರೈಸ್ ಬೇರೆ ಇರುತ್ತೆ ಸಾವಿರದ ಐವತ್ತು ಅಲ್ಲ ಇದೆ ಅನ್ಕೊಂಡು ನಾನು ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂದು ಸ್ಪಾಟ್ ಪ್ರೈಸ್ ಅಲ್ಲಿದೆ ಒಂದು ಲಾಟಲ್ಲಿ ಎಷ್ಟಿದೆ ಐನೂರ ಐವತ್ತು ಕ್ವಾಂಟಿಟಿ ಕರೆಕ್ಟ್ ಐನೂರ ಐವತ್ತು ಕ್ವಾಂಟಿಟಿ ಅಂದ್ರೆ ಒಂಬತ್ತು ಲಕ್ಷದ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಯಿತು ಇದರ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ನಿಮಗೆ ಎಕ್ಸ್ಪೋಜರ್ ಮಾರ್ಜಿನ್ ಅಂತ ಹೇಳಿದೆ ಸೊ ಇದರ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಪಾಯಿಂಟ್ ಜೀರೋ ತ್ರೀ ಫೈವ್ ಅಂತಂದ್ರೆ ನಿಮ್ಗೆ ಎಷ್ಟಾಯ್ತು ಸರಿ ಸುಮಾರು ಮೂವತ್ತೆರಡು ಸಾವಿರ ರೂಪಾಯಿ ಬೇಕಾಗ್ತಾ ಹೋಗುತ್ತೆ ಇದು ಎಕ್ಸ್ಪೋಜರ್ ಮಾರ್ಜಿನ್ ಸ್ಪ್ಯಾನ್ ಮಾರ್ಜಿನ್ ಸೇರಿಸಿ ಒಟ್ಟು ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಗುತ್ತೆ ಇದನ್ನ ಈಸಿಯಾಗಿ ತಿಳ್ಕೊಳ್ಳೋಕ್ಕೆ ಎಗೇನ್ಸ್ ಒಂದು ಕ್ಯಾಲ್ಕುಲೇಟರ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈಕ್ವಿಟಿ ಫ್ಯೂಚರ್ಸ್ ಮಾಡ್ತಾ ಇದೀವಿ ಫ್ಯೂಚರ್ಗೆ ಬಂದ್ಬಿಟ್ಟು ನೀವು ಈಗ ಯಾವ್ದೊಂದು ಬೇಕಾದ್ರೂ ಚೂಸ್ ಮಾಡಬಹುದು ಇವಾಗ ಉದಾಹರಣೆಗೆ ಇಲ್ಲಿ ಬ್ಯಾಂಕ್ ಅಂತ ತಗೊಂಡೆ ನೋಡಿ ಜೂನ್ ಸೆಲೆಕ್ಟ್ ಅದೇನೆ ಸೊ ನೋಡಿ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾರ್ಜಿನ್ ನಡೀತಾ ಇದೆ ಸೊ ಮಾರ್ಜಿನ್ ರೇಟ್ ನೀವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಅಂದ್ರೆ ಎಷ್ಟು ಇದ್ರೆ ನಿಮಗೆ ಎಷ್ಟು ಲಾಟ್ ತಗೋಬಹುದು ಅಂತ ಹೇಳ್ತಾ ಇದೆ ಅದನ್ನ ನಿಮ್ಗೆ ಈಸಿ ಇಲ್ಲ ತೋರಿಸುತ್ತೇನೆ ತೋರಿಸ್ಬಿಡ್ತೇನೆ ಇದೆ ಅಂತ ಬಟ್ ಈ ಕ್ಯಾಲ್ಕುಲೇಟರ್ಗೂ ಬಂದು ಕೂಡ ನೀವು ಚೂಸ್ ಮಾಡ್ತಾ ಹೋಗಬಹುದು ಸೊ ಮಾರ್ಜಿನ್ ರೇಟ್ಗಳು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿರ್ತಾರೆ ಸೊ ಅದು ಸ್ಪಾನ್ ಮತ್ತು ಎಕ್ಸ್ಪೋಜರ್ ಮಾರ್ಜಿನ್ ಆ ರೀತಿ ನಡೀತಾ ಹೋಗುತ್ತೆ ಯಾವುದರಲ್ಲಿ ಫ್ಯೂಚರ್ಸ್ನ ನೀವೇನಾದ್ರು ಸ್ಟಾಕಲ್ಲಿ ಮಾಡ್ತಾ ಇದೀರ ಅಂತಂದರೆ ಅದೇ ರೀತಿಯಾಗಿ ನಮಗೆ ಆಪ್ಷನ್ಸ್ ಮಾಡೋದಾದ್ರೆ ಆಪ್ಷನ್ಸ್ ಇವಾಗ ನಾನು ಉದಾಹರಣೆಗೆ ರಿಲಯನ್ಸ್ನ ತಗೊಂಡಿದ್ದೀನಿ ರಿಲಯನ್ಸ್ ಜೂನ್ ತ್ರೀ ತೌಸಂಡ್ ಸಿ ಇದು ಆಪ್ಷನ್ಸ್ ಅಲ್ವಾ ಆಪ್ಷನ್ಸ್ ಅಲ್ಲಿ ನೀವು ನೋಡಿ ಇವಾಗ ಬೈ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಬೀಳೋದಿಲ್ಲ ನಿಮಗೆ ಇನ್ನೂರೈವತ್ತು ಇಂಟು ಆರು ಪಾಯಿಂಟ್ ನಾಲ್ಕು ಐದು ಅದೆಷ್ಟು ಪ್ರೀಮಿಯಂ ಬೇಕು ಅಷ್ಟು ಪ್ರೀಮಿಯಂ ಇದ್ರೆ ಸಾಕು ಆದರೆ ಸೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಆಪ್ಷನ್ನ ನೋಡಿ ಒಂದು ಲಕ್ಷದ ಆರು ಸಾವಿರ ರೂಪಾಯಿ ಬೇಕಾಗುತ್ತೆ ಎಗೇನ್ ಇದು ಸ್ಪ್ಯಾನ್ ಮತ್ತು ಎಕ್ಸ್ಪೋಜರ್ ಆಗಿರುತ್ತೆ ಇದ್ರ ಕ್ಯಾಲ್ಕುಲೇಷನ್ ಯಾವ ರೀತಿ ಆಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಇವಾಗ ರಿಲಯನ್ಸ್ ಎಲ್ಲಿ ಮುಗಿದೋಗಿದೆಯೋ ಅದು ಇಂಟು ಅದರ ಕ್ವಾಂಟಿಟಿ ಟು ಫಿಫ್ಟಿ ಅದೆಷ್ಟು ಮೊತ್ತ ಬರುತ್ತೋ ಅದರ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅದು ನಮ್ಮ ಎಕ್ಸ್ಪೋಷರ್ ಮಾರ್ಜಿನ್ ಆಗಿರುತ್ತೆ ಸ್ಪ್ಯಾನ್ ಮಾರ್ಜಿನ್ ನಾನು ಆಗಲೇ ಹೇಳಿದಂಗೆ ನೀವು ಸ್ಟ್ರೈಕ್ ಪ್ರೈಸ್ ಎಲ್ಲಿ ಹೋಗ್ತೀರಾ ಮತ್ತು ಅಂಡರ್ ವೊಲೆಟಿಲಿಟಿ ಎಲ್ಲಿರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ ನೀವು ಫಾರ್ ಔಟ್ ಆಫ್ ದ ಮನಿ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಸ್ಪ್ಯಾನ್ಗಳು ಕಮ್ಮಿ ಸಾಕಾಗ್ತಾ ಹೋಗುತ್ತೆ ಅದೇ ನೀವೇನಾದರೂ ಇಂದ ಮನಿ ಬರ್ತಾ ಇದ್ದೀರಾ ಅಂತಂದರೆ ನಿಮಗೆ ಸ್ಪ್ಯಾನ್ ಮಾರ್ಜಿನ್ನು ಜಾಸ್ತಿ ಬೇಕಾಗ್ತಾ ಹೋಗುತ್ತೆ ಇದನ್ನು ಕೂಡ ನೀವು ಎಗೇನ್ ನಾನು ಆಗಲೇ ಕ್ಯಾಲ್ಕುಲೇಟರ್ ಇಲ್ಲಿ ಎಫ್ ಎಂಡ್ ಡೋ ಅಂತ ಒಂದು ಸೆಕ್ಷನ್ ಇದೆ ನೋಡಿ ಆ ಎಫ್ ಎನ್ ಡೋ ಸೆಕ್ಷನ್ಗೆ ಬಂದು ನೀವು ಇಲ್ಲಿ ಎನ್ ಎ ಅಂತ ಸೆಲೆಕ್ಟ್ ಮಾಡಿ ಆಪ್ಷನ್ಸ್ ಅಂತ ಸೆಲೆಕ್ಟ್ ಮಾಡಿ ನೀವು ಯಾವ್ದು ಬೇಕು ಯಾವಾಗ ಉದಾಹರಣೆಗೆ ಇವಾಗ ರಿಲಯನ್ಸ್ ಅಂತ ನೋಡ್ತಾ ಇದ್ದೀವಿ ರಿಲಯನ್ಸ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಜೂನ್ ಅಂತ ನೀವು ತೊಗೊಂಡು ಇಲ್ಲಿ ಕಾಲೊಟ್ಟು ಯಾವ್ದು ಬೇಕಾದರೂ ನೀವು ಕಾಲ್ ನಾನು ಸೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಸ್ಟ್ರೈಕ್ ಪ್ರೈಸು ಉದಾಹರಣೆಗೆ ತ್ರೀ ತೌಸಂಡ್ ಅಂತ ಕೊಟ್ಟಿರಿ ಅಂತ ಅಂದ್ಕೊಳ್ಳಿ ತ್ರೀ ತೌಸಂಡ್ ಅಂತ ಕೊಟ್ಟು ಆ್ಯಡ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಲ್ಲಿಂಗ್ ಕೊಡಬೇಕು ಕ್ಷಮಶೆ ನಾನು ಸೆಲ್ ಕೊಡಲಿಲ್ಲ ಬೈ ಯಾವುದು ಬೇಕಾಗಲಿಲ್ಲ ಸೆಲ್ ಅಂತ ಕೊಟ್ಟರೆ ನೋಡಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತ್ ಮೂರು ಬೇಕಾಯಿತು ಎಕ್ಸ್ಪೋಜರ್ ಮಾರ್ಜಿನ್ ಇಪ್ಪತ್ತೈದು ಸಾವಿರದ ನಾನೂರ ನಲ್ವತ್ತೊಂಬತ್ತು ಆಯಿತು ಇಪ್ಪತ್ತು ಐದು ಸಾವಿರದ ನಾನ್ನೂರ ನಲ್ವತ್ತೊಂಬತ್ತು ಹೇಗೆ ಬರಬೇಕು ಅಂತ ಎರಡು ಡೌಟ್ ಇದೆ ಅಂದರೆ ನಾನು ಆಗ್ಲೇ ತೋರಿಸ್ದಂಗೆ ರಿಲಯನ್ಸ್ ಇವಾಗ ಎಲ್ಲಿಗೆ ಎಂಡ್ ಆಗಿದೆ ಸರಿ ಸುಮಾರು ಒಂದು ಎರಡ್ ಸಾವಿರದ ಒಂಬೈನೂರಲ್ಲಿ ಎಂಡ್ ಆಗಿದೆ ಅಂತ ಅನ್ಕೊಂಡೆ ಎರಡ್ ಸಾವಿರದ ಗೊತ್ತಿಲ್ಲ ಎರಡ್ ಸಾವಿರದ ಒಂಬೈನೂರಲ್ಲಿ ಎಂಡ್ ಆಗಿರ್ಬೋದು ಇಂಟು ಈಗ ಒನ್ ಲಾಟಿಗೆ ಎಷ್ಟು ಬೇಕು ಟೂ ಫಿಫ್ಟಿ ಬೇಕು ಇದರ ನಮ್ಗೆ ಎಷ್ಟು ಬೇಕಾಗುತ್ತೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಬೇಕು ಸೊ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಸರಿ ಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಸಾವಿರದ ಅದು ಎಲ್ಲಿ ಕ್ಲೋಸಿಂಗ್ ಆಗಿದೆ ಅದರ ಮೇಲೆ ಬಟ್ ಎಕ್ಸ್ಪೋಜರ್ ಮಾರ್ಜಿನ್ ಯಾವಾಗಲೂ ಫಿಕ್ಸ್ ಆಗಿರುತ್ತೆ ಸ್ಪಾಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಲಾಟ್ ತಗೊಂಡಿರ್ತೋ ಅದ್ರ ಮೇಲೆ ಆಗಿರುತ್ತೆ ಬಟ್ ಸ್ಪಾನ್ ಮಾರ್ಜಿನ್ ಮಾತ್ರ ನಮಗೆ ಏನಾಗ್ತಾ ಇರುತ್ತೆ ನೀವು ಔಟ್ ಆಫ್ ದ ಮನಿ ಹೋಗ್ತಾ ಇದ್ದರೋ ಇಂದ ಮನಿ ಹೋಗ್ತಾ ಇದ್ದರೋ ವಾಲಿಟಿಲಿಟಿ ಯಾವ ರೀತಿ ಆಗಿದೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗುತ್ತೆ ಸೆಬಿ ಸೊ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಇಂದ ಡಿಸೈಡ್ ಆಗ್ತಾ ಹೋಗುತ್ತೆ ಅದು ಅಂಡರ್ ಲೈನ್ ಕ್ಯಾಲ್ಕುಲೇಷನ್ ಬೇರೆ ಇರುತ್ತೆ ಈಗ ಮೂರು ಸಾವಿರ ಅನ್ನೋದು ಈಗ ಔಟ್ ಆಫ್ ದ ಮನಿನೇ ಆಗಿರ್ಬೋದು ನೀವು ಇನ್ನೂ ಔಟ್ ಆಫ್ ದ ಮನಿ ಹೋಗ್ತೀರಾ ಅಂತ ಅಂದ್ಕೊಂಡು ಅಂದರೆ ಮೂರು ಸಾವಿರದ ಐನೂರು ಸ್ಟೈಕ್ ಪ್ರೈಸ್ನ ಚೂಸ್ ಮಾಡ್ತೀರಾ ಅಂತ ಅನ್ಕೊ ಆಗ ನೋಡಿ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಾಕಾಗುತ್ತೆ ಮಾರ್ಜಿನ್ ಈ ರೀತಿ ಇದ್ರ ಜೊತೆಗೆ ಒಂದು ಹೆಡ್ಜ್ ಪೊಸಿಷನ್ ಆ್ಯಡ್ ಮಾಡಿದ್ರಿ ಅಂದರೆ ಅಂದರೆ ನೀವು ಒಂದು ಬೈ ಪೊಸಿಷನ್ ಇನ್ನೂ ಇನ್ನೊಂದು ಮೇಲ್ಗಡೆ ಔಟ್ ಆಫ್ ದ ಬಂದಿದ್ದು ಸಾವಿರದ ಏಳು ಒಂದು ಬೈ ಪೊಸಿಷನ್ ಆಡ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ನೋಡಿ ಮಾರ್ಜಿನ್ ಇನ್ನೂ ಕಮ್ಮಿ ಆಗುತ್ತೆ ಇದನ್ನ ನಾವು ಸ್ಪ್ರೆಡ್ ಮಾಡೋದು ಅಂತ ಸ್ಪ್ರೆಡ್ ಮಾಡೋದ್ರ ಮೂಲಕ ಮಾರ್ಜಿನ್ನ ಕಮ್ಮಿ ಮಾಡೋದು ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಇದೆಲ್ಲ ಒಂದು ಎಲಾಬ್ರೇಟ್ ಆಗಿ ಮಾತಾಡ್ತಾ ಹೋಗಬೇಕು ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಸಲ ನೋಡಿ ಖಂಡಿತ ಅರ್ಥ ಆಗ್ತಾ ಹೋಗುತ್ತೆ ಇದು ಯಾವ ರೀತಿ ಆಯಿತು ನನಗೆ ಸ್ಟಾಕ್ ಅಲ್ಲಿ ಆಗ್ತಾ ಹೋಯ್ತು ಅದೇ ರೀತಿ ಇಂಡೆಕ್ಸ್ ಅಲ್ಲಿ ಕೂಡ ಸೇಮ್ ಈಗ ನಾನು ಏನು ತೋರಿಸೋದು ಅಂದ್ರೆ ನೀವು ಇಂಡೆಕ್ಸ್ ಅಲ್ಲಿ ನೀವು ಇವಾಗ ಉದಾಹರಣೆಗೆ ನಿಫ್ಟಿ ಜೂನ್ ಫ್ಯೂಚರ್ಸ್ ನ ನೀವು ಬೈ ಆದರೂ ಮಾಡಿ ಸೆಲ್ ಆದರೂ ಮಾಡಿ ನಿಮಗೆ ಇಲ್ಲಿ ಮಾರ್ಜಿನ್ ಬೇಕಾಗುತ್ತೆ ನೋಡಿ ಮಾರ್ಜಿನ್ ಬೇಕಾಗುತ್ತೆ ಅದೇ ರೀತಿಯಾಗಿ ಆದರೂ ಅಷ್ಟೇ ನೀವು ಇವಾಗ ಇಪ್ಪತ್ತ್ಮೂರು ಸಾವಿರದ ಐನೂರು ಪೀನ ಏನಾದ್ರು ತೊಗೊಬೇಕು ಜೂನಲ್ಲಿ ಅಂತ ಹೋಗ್ತಾ ಇದ್ದೀರಾ ಅಂತಂದರೆ ನೋಡಿ ಬೈಯಿಂಗಿಗೆ ಯಾವುದೇ ರೀತಿ ಅಂತ ಮಾರ್ಜಿನ್ ಬೇಕಾಗಲ್ಲ ಎಗೇನ್ ಆಪ್ಷನ್ಸಲ್ಲಿ ಬೈಯಿಂಗಿಗೆ ಮಾರ್ಜಿನ್ ಬೇಕಾಗಲ್ಲ ಸೆಲ್ ಮಾಡೋದಾದರೆ ಮಾತ್ರ ನಿಮಗೆ ಮಾರ್ಜಿನ್ ಬೇಕಾಗುತ್ತೆ ನೋಡಿ ಅರವತ್ತ್ ಸಾವಿರ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಇರಬೇಕಾಗುತ್ತೆ ಇದನ್ನ ನೀವು ಎರಡು ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನೀವು ಈ ಒಂದು ಕ್ಯಾಲ್ಕುಲೇಟರ್ ಏನಿದೆ ಜರೋದದು ಇಲ್ಲಿ ಬಂದು ಕೂಡ ನೀವು ಚೆಕ್ ಮಾಡ್ಬೋದು ಕಮ್ಯುನಿಟಿ ಕರೆನ್ಸಿ ನಾನು ತೋರಿಸಿಲ್ಲ ಬಟ್ ಈಕ್ವಿಟಿ ತೋರಿಸಿದೀನಿ ಇಂಟ್ರಾಡೇ ಅದು ಈಸಿಯಾಗಿರುತ್ತೆ ಫೈವ್ ಟೈಮ್ಸ್ ಲೆವರೇಜ್ ಕೊಡ್ತಾರೆ ಅದೇ ರೀತಿ ಈಕ್ವಿಟಿ ಫ್ಯೂಚರ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ಅದೇ ರೀತಿಯಾಗಿ ನಿಮಗೆ ಎಫ್ರೆಂಡ್ ಅದು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ಆಗಿರ್ಬೋದು ಅಥವಾ ಇಂಡೆಕ್ಸ್ ಆಗಿರ್ಬೋದು ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ಸೊ ಹೋಪ್ಫುಲಿ ಈ ವಿಡಿಯೋದಿಂದ ನಿಮಗೆ ಯಾವ್ಯಾವ ರೀತಿಯಾದಂಥ ಮಾರ್ಜಿನ್ ಇದೆ ಆಪ್ಷನ್ಸಲ್ಲಿ ನೋಡಿ ಬೈಯಿಂಗಿಗೆ ಮಾರ್ಜಿನ್ ಬೇಕಾಗಲ್ಲ ಸೆಲ್ಲಿಂಗಿಗೆ ಮಾತ್ರ ಮಾರ್ಜಿನ್ ಬೇಕಾಗುತ್ತೆ ಬಟ್ ಆಪ್ಷನ್ಸ್ನ ಯಾರಾದರೂ ಸ್ಟಾಕಲ್ಲಿ ನೀವೇನಾದರೂ ಬೈ ಮಾಡಿದಿರ ಅಂತಂದರೆ ಸ್ಟಾಕ್ ಸ್ಟಾಕ್ ಆಪ್ಷನ್ಸ್ನ ಬೈ ಮಾಡಿದ್ರ ಅಂತಂದರೆ ಅದು ಇಂದ ಮನೆಯಾಗಿ ಕನ್ವರ್ಟ್ ಆಗ್ತಾ ಇದೆ ಎಕ್ಸ್ಪೈರಿಗೆ ಹತ್ತಿರ ಬರ್ತಾ ಇದೆ ಅಂತಂದರೆ ನೀವು ಆವಾಗ ಡೆಲಿವರಿ ಮಾರ್ಜಿನ್ ಅಂತ ಇಟ್ಕೋಬೇಕಾಗುತ್ತೆ ಅದು ಒಂದು ನಿಮಗೆ ಗೊತ್ತಿರಬೇಕು ಆಪ್ಷನ್ಸಲ್ಲಿ ಬೈ ಮಾಡೋದಾದರೆ ನಾನು ಹೇಗಿದ್ರು ಮಾರ್ಜಿನ್ ಬೇಡ ಅಂತ ಸುಮಾರು ಜನಕ್ಕೆ ಅಸಂಪ್ಷನ್ಸ್ ಇರುತ್ತೆ ಅದು ಕರೆಕ್ಟು ಆದರೆ ನೀವು ಸ್ಟಾಕ್ ಆಪ್ಷನ್ಸ್ನ ಬೈ ಮಾಡಿದ್ರ ಅದು ಎಕ್ಸ್ಪೈರಿಗೆ ಇನ್ನು ಒಂದು ವಾರ ಹತ್ತಿರ ಇದೆ ಅಂತಂದರೆ ಇಂದ ಮನೆಯಾಗ ಕನ್ವರ್ಟ್ ಆಗ್ತಾಯಿದೆ ಅಂದರೆ ಡೇ ನಿಮಗೆ ಜಾಸ್ತಿ ಮಾರ್ಜಿನ್ಗಳನ್ನು ಲಾಸ್ಟ್ ಐದು ದಿನ ಎಕ್ಸ್ಪೈರಿಗೆ ಏನಿರುತ್ತೆ ಆಗ ನಿಮಗೆ ಮಾರ್ಜಿನ್ಗಳನ್ನ ರಿಕ್ವೈರ್ಮೆಂಟ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಇದರಲ್ಲಿ ಯಾವುದಾದ್ರೂ ಡೌಟ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವುದಾದ್ರೂ ವಿಚಾರ ಅರ್ಥ ಆಗಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವುದಾದ್ರೂ ಇನ್ನೂ ಹೆಚ್ಚಿನಾಗಿ ಮಾತಾಡಬೇಕು ಅಂತಂದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಬಟ್ ಏನೊಂದು ರೂಲ್ಸ್ ಅಂತ ಹೇಳಿದೆ ಇದು ನಮ್ಮ ಒಂದು ಸೇಫ್ಟಿಗೆನೇ ತಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತರಿಂದ ಮಾರ್ಜಿನ್ ರಿಕ್ವೈರ್ಮೆಂಟ್ನ ಚೇಂಜ್ ಮಾಡಿದ್ರು ಅದಾದಮೇಲೆ ನಮಗೆ ಪೀಕ್ ಮಾರ್ಜಿನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರು ಯಾವ ರೀತಿ ಅಂತ ಇದರಲ್ಲೂ ಕೂಡ ಸುಮಾರು ಇದೆ ಅಂದರೆ ಈಗ ಇಂಡಿಯಾದಲ್ಲಿ ಟಿ ಪ್ಲಸ್ ಒನ್ ಸೆಟಲ್ಮೆಂಟ್ ಆಗಿದೆ ಚೈನಾ ನಂತರ ಟಿ ಪ್ಲಸ್ ಒನ್ಗೆ ಸೆಟಲ್ಮೆಂಟ್ ಆಗಿರೋ ದೇಶ ನಮ್ದೇನೆ ಅದರಲ್ಲೂ ಕೂಡ ಕೆಲವೊಂದು ಏನಾಗ್ತಾ ಹೋಗುತ್ತೆ ಟಿ ಪ್ಲಸ್ ಒನ್ ಸೆಟಲ್ಮೆಂಟ್ ಆಗಿಬಿಟ್ರೆ ನಿಮಗೆ ಅಂದ್ರೆ ಇವತ್ತು ತಗೊಂಡಿರುತ್ತೆ ಬೈ ಟುಡೇ ಸೆಲ್ ಟುಮಾರೋ ಅಂತ ಮಾಡ್ತಾ ಇರ್ತಾರೆ ತಗೊಂಡು ನಾಳೆ ಅದನ್ನ ನಾಳೆ ನಿಮ್ಮ ಡಿಮ್ಯಾಂಡ್ ಖಾತೆಗೆ ಬಂದಿರೋದಿಲ್ಲ ಬಟ್ ಟಿ ಒನ್ ಅಂತ ತೋರಿಸ್ತಾ ಇರುತ್ತೆ ನಾಳೆ ನೀವು ಸೆಲ್ ಮಾಡಿಬಿಟ್ರಿ ಅಂತಂದ್ರೆ ಆಗ ಅದರಿಂದ ದುಡ್ಡು ಬರುತ್ತಲ್ಲ ಅದರಲ್ಲಿ ನಿಮಗೆ ಪೂರ್ತಿ ಯುಟಿಲೈಸೇಷನ್ ಬಿಡಲ್ಲ ಇವಾಗ ಏಯ್ಟಿ ಪರ್ಸೆಂಟ್ ಮಾತ್ರ ಯೂಟಿಲೈಸ್ ಮಾಡ್ಕೋಬೋದು ಸೊ ಮಾರ್ಜಿನ್ ಶಾರ್ಟ್ ಫಾಲ್ಗಳು ಸುಮಾರು ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಯಾಕೆ ನಿಮಗೆ ಮಾರ್ಜಿನ್ ಪೆನಾಲ್ಟಿ ಬೀಳುತ್ತೆ ಅಂತ ಅದನ್ನ ನೀವು ಸ್ಟೇಟ್ಮೆಂಟ್ಗೆ ಕೂಡ ಚೆಕ್ ನನ್ನ ಪೋರ್ಟ್ಫೋಲಿಯೋ ಪ್ಲಡ್ ಮಾಡೋದು ಯಾವ ರೀತಿ ಅಂತ ಕೈ ಇದೆ ಆ ವಿಡಿಯೋ ಅಲ್ಲಿ ನಾನು ಕ್ಯಾಶ್ ಕಾಂಪೋನೆಂಟ್ ನಾನ್ ಕ್ಯಾಶ್ ಕಾಂಪೋನೆಂಟ್ ಕೊಟ್ಟಿದ್ದೆ ನೋಡಿ ಅದರಲ್ಲಿ ಸುಮಾರು ಸೆಕ್ಷನ್ ಬರ್ತಾ ಹೋಗುತ್ತೆ ನೀವು ಫ್ಯೂಚರ್ಸ್ ಅಂಡ್ ಆಪ್ಷನ್ ಏನಾದರೂ ಪೊಸಿಷನ್ ಕ್ಯಾರಿ ಮಾಡ್ತಾ ಅಂತಂದರೆ ಆಗ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಕ್ಯಾಶ್ ಕಾಂಪೋನೆಟ್ ನ ಮಾಡಬೇಕಾಗುತ್ತೆ ಮಾಡ ಇಂಟ್ರಾಡೆ ಆದ್ರೆ ಆ ರೀತಿಯಾದಂತಹ ರೂಲ್ಸ್ ಇಲ್ಲ ಕ್ಯಾಶ್ ಕಾಂಪೋನೆಟ್ ಫಿಫ್ಟಿ ಪರ್ಸೆಂಟ್ ಆಗಬೇಕು ಅಂತಿಲ್ಲ ಬಟ್ ಪೊಸಿಷನ್ ಕ್ಯಾರಿ ಮಾಡ್ತಾ ಇದ್ದೀರಾ ಇದ್ರೆ ಮಿನಿಮಮ್ ನೀವು ಫಿಫ್ಟಿ ಪರ್ಸೆಂಟ್ ಕ್ಯಾಶ್ ಕಾಂಪೋನೆಟ್ ನ ಅಂತಂದರೆ ಅದಕ್ಕೂ ಕೂಡ ಪೆನಾಲ್ಟಿ ಬೀಳೋ ಸಾಧ್ಯತೆ ಇರುತ್ತೆ ಇದೆಲ್ಲ ತುಂಬಾ ಒಂದು ಎಲಬ್ರೇಟೆಡ್ ಕಾನ್ಸೆಪ್ಟ್ ಆಗಿದೆ ಮಾರ್ಜಿನ್ನು ಬಟ್ ಮೈನ್ ಆಗಿ ನಿಮಗೆ ತಿಳ್ಕೋಬೇಕಾಗಿರುವಂತಹ ಯಾವುದಕ್ಕೆ ಎಷ್ಟು ಮಾರ್ಜಿನ್ ಬೀಳುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿಯಾದಂಥ ಅಭಿಪ್ರಾಯ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೊಂದು ಎಂ ಎಂ ಭೇಟಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ